ನಮಸ್ಕಾರ ವೀಕ್ಷಕರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಕುರಿತಾದ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಸ್ನೇಹಿತರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತಿನ ಹಣವನ್ನು ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣವನ್ನು ಜಮಾ ಮಾಡಲಾಗಿದೆ. 16ನೇ ಕಂತಿಗೆ ಅರ್ಹತೆ ಇರುವ ಎಲ್ಲಾ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಈಗಾಗಲೇ ಜಮಾವಣೆ ಆಗಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಿಡುಗಡೆ ಕುರಿತಾಗಿ ನಮ್ಮ ಚಾನೆಲ್ನಲ್ಲಿ ದಿನಾಂಕವನ್ನು ತಿಳಿಸಲಾಗಿತ್ತು. ಇದಾದ ಬಳಿಕ ಅಧಿಕೃತ ಘೋಷಣೆಯ ದಿನಾಂಕವನ್ನು ನಿಮಗೆ ತಿಳಿಸಲಾಗಿತ್ತು. 16ನೇ ಕಂತು ಜಮಾವಣೆ ಆದ ಬಗ್ಗೆಯೂ ಕೂಡ ನಿಮಗೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಚಾನೆಲ್ ಮೂಲಕ ನೀಡಲಾಗಿತ್ತು. ಇವತ್ತಿನ ಈ ದಿನದ ಅಪ್ಡೇಟ್ ಅನ್ನುವುದು ಎಲ್ಲಾ ಯೂಟ್ಯೂಬ್ ಮಾಹಿತಿ ಹಾಗೂ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಗಳನ್ನೊಳಗೊಂಡಂತೆ ಬಂದಿರುವಂತಹ ಮಾಹಿತಿ ಇದಾಗಿರುತ್ತದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಮುಂದಿನ ಕಂತಿನ ಹಣ ಅಂದರೆ 17ನೇ ಕಂತಿನ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮಾವಾಗಲಿದೆ. ಇನ್ನೇನು ಲೋಕಸಭಾ ಚುನಾವಣೆಗಳು ಬರಲಿದ್ದು, ಚುನಾವಣೆಗೂ ಮುನ್ನ 17ನೇ ಕಂತಿನ ಹಣವನ್ನು ರೈತರಿಗೆ ನೀಡಲಾಗುತ್ತದೆ ಎಂಬ ಸುದ್ದಿಯೊಂದು ಹರಿದಾಡುತ್ತಿದೆ. ಸ್ನೇಹಿತರೆ, ಸತ್ಯ ಏನಿದೆ? ಅಫಿಷಿಯಲ್ ಪೋರ್ಟಲ್ನಲ್ಲಿ 17ನೇ ಕಂತಿನ ಹಣ ಬಿಡುಗಡೆಗೆ ಏನೆಲ್ಲ ಅಪ್ಡೇಟ್ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡಲಿದ್ದೇನೆ. ಇದರ ಜೊತೆಗೆ ರೈತರಿಗೆ 17ನೇ ಕಂತಿನ ಹಣವಾಗಿ 4,000 ರೂಪಾಯಿ ಸಿಗಲಿದೆ ಎಂಬ ಸುದ್ದಿಯೂ ಇದ್ದು, ಸತ್ಯ ಏನಿದೆ, ನಿಜವಾಗಲು ರೈತರಿಗೆ 4,000 ರೂಪಾಯಿ ಸಿಗುತ್ತಾ ಎಂಬುದರ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಹಾಗಾಗಿ ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿರಿ. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತಿನ ಹಣವನ್ನು ಈಗಾಗಲೇ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ರೈತರ ಬಾಕಿ ಕಂತಿನ ಹಣವು ಸಹ 16ನೇ ಕಂತಿನ ಹಣದೊಂದಿಗೆ ಜಮಾವಣೆ ಆಗಿದೆ. ಯಾವ ರೈತರಿಗೆ ರೆಗ್ಯುಲರ್ ಆಗಿ ಹಣ ಪಡೆದಿದ್ದಾರೆ ಅಂತವರಿಗೆ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ. ಇದೀಗ ಹೊಸ ಅಪ್ಡೇಟ್ ಬರುತ್ತಿದ್ದು, ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದ್ದು ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿಯೇ 17ನೇ ಕಂತಿನ ಹಣವನ್ನು ನೀಡಲಾಗುವುದು ಎಂಬ ಸುದ್ದಿ ಹರಿದಾಡುತ್ತಿದೆ. ಈ ತರಹದ ಅಪ್ಡೇಟ್ ಮಾಹಿತಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ಪೋರ್ಟಲ್ನಲ್ಲಿ ಇರುವುದಿಲ್ಲ. ಇದರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಗಳನ್ನು ಬರೆಯಲಾಗಿದೆ. ಇದರಲ್ಲಿ ಬರೆದಿರುವಂತೆ ಅಫಿಷಿಯಲ್ ಪೋರ್ಟಲ್ನಲ್ಲಿ ಯಾವುದೇ ಮಾಹಿತಿ ಇರುವುದಿಲ್ಲ. ಹಾಗೇನಾದರೂ ಅಫಿಷಿಯಲ್ ಆಗಿ ಈ ಮಾಹಿತಿ ಬಂದರೆ ನಿಮಗೆ ನಮ್ಮ ಚಾನೆಲ್ ಮೂಲಕ ಮಾಹಿತಿಯನ್ನು ನೀಡಲಾಗುತ್ತದೆ. ಸಾಕಷ್ಟು ನ್ಯೂಸ್ ಆರ್ಟಿಕಲ್ನಲ್ಲಿ ಬೇಗನೆ ನಿಗದಿತ ಅವಧಿಗಿಂತ ಮುಂಚಿತವಾಗಿಯೇ 17ನೇ ಕಂತಿನ ಹಣ ಸಿಗುತ್ತದೆ ಎಂದು ಬರೆಯಲಾಗಿರುತ್ತದೆ. ನಿಗದಿತ ವೇಳಾಪಟ್ಟಿಗೆ ಅನುಸಾರವಾಗಿಯೇ ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತದೆ. ಇದೀಗ ಏನು ನಮಗೆ 16ನೇ ಕಂತಿನ ಹಣ ಸಿಕ್ಕಿದೆ, ಅದು ಡಿಸೆಂಬರ್ನಿಂದ ಮಾರ್ಚ್ ಅವಧಿಯೊಳಗೆ ರೈತರಿಗೆ ನೀಡಬೇಕಾಗಿದ್ದ ಕಂತಿನ ಹಣವಾಗಿರುತ್ತದೆ. ಈ ಬಾರಿ ಮಾರ್ಚ್ಗೂ ಮುಂಚಿತವಾಗಿಯೇ ಕಂತಿನ ಹಣವನ್ನು, ಅಂದರೆ ಒಂದು ತಿಂಗಳ ಮುಂಚಿತವಾಗಿಯೇ ಕಂತಿನ ಹಣವನ್ನು ರೈತರಿಗೆ ವರ್ಗಾವಣೆ ಮಾಡಲಾಗಿದೆ. ಇದರ ಆಧಾರದಲ್ಲಿ ಹೇಳುವುದಾದರೆ ಮುಂದಿನ ಕಂತಿನ ಹಣ, ಅಂದರೆ 17ನೇ ಕಂತಿನ ಹಣ ಬಿಡುಗಡೆಯಾಗುವ ಟೈಮ್ ಪೀರಿಯಡ್ ಏಪ್ರಿಲ್ನಿಂದ ಜುಲೈ ತಿಂಗಳವರೆಗಿನ ಅವಧಿಯಲ್ಲಿ ಇರುತ್ತದೆ. ಇಲ್ಲಿ ನಿಮಗೆ ಸರಿಯಾದ ಕ್ಲಿಯರ್ ಮಾಹಿತಿ ತಿಳಿಸಿದಂತೆ ಪೋರ್ಟಲ್ನಲ್ಲಿ ಹೇಳಿದಂತೆ ನಿಮಗೆ 17ನೇ ಕಂತಿನ ಹಣ ಏಪ್ರಿಲ್ಗಿಂತ ಮುಂಚಿತವಾಗಿ ಸಿಗುವುದಿಲ್ಲ. ಹಾಗೇನಾದರೂ ಸಿಕ್ಕರೆ ನಿಮಗೆ ಏಪ್ರಿಲ್ನಿಂದ ಜುಲೈ ತಿಂಗಳ ನಡುವೆ ಯಾವುದಾದರೂ ದಿನದಂದು ಸಿಗುವ ಸಾಧ್ಯತೆ ಇದೆ. ಸರ್ಕಾರವೇನಾದರೂ ಮನಸ್ಸು ಮಾಡಿದರೆ ಏಪ್ರಿಲ್ ತಿಂಗಳಿನಲ್ಲೇ ನಿಮಗೆ 17ನೇ ಕಂತಿನ ಹಣವನ್ನು ಕೊಡಬಹುದಾಗಿದೆ. ಅನೇಕ ಬಾರಿ ಕಂತಿನ ಅವಧಿ ಪ್ರಾರಂಭವಾಗುವ ತಿಂಗಳಿನಲ್ಲೇ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿರುವ ಉದಾಹರಣೆಗಳು ಸಹ ಇವೆ. ಹೀಗಾಗಿ ಏಪ್ರಿಲ್ ಮೊದಲನೇ ವಾರದಲ್ಲಿ ನಿಮಗೆ ಕಂತಿನ ಹಣ ಸಿಗಬಹುದು. ಲೋಕಸಭಾ ಚುನಾವಣೆಗಳು ಇರುವುದರಿಂದ ರೈತರ ಮತಗಳನ್ನು ಸೆಳೆಯಲು ಏಪ್ರಿಲ್ನಲ್ಲೇ ಮೊದಲನೇ ವಾರದಲ್ಲಿ 17ನೇ ಕಂತಿನ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬಹುದು ಎಂದು ಹೇಳಬಹುದಾಗಿದೆ. ಸರ್ಕಾರವೇನಾದರೂ ರೈತರಿಗೆ ಬಂಪರ್ ಕೊಡುಗೆ ನೀಡಲು ಬಯಸಿದರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಮುಂಚೆಯೇ 17ನೇ ಕಂತಿನ ಹಣವನ್ನು ನೀಡಬಹುದು. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವಂತೆ ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like button and give your comments.